ನಮಸ್ಕಾರ ವೀಕ್ಷಕರೇ, ಆರ್ ಸಿ ಬಿ ತಂಡಕ್ಕೆ ಜೋಡೆತ್ತುಗಳು ಎಂಟ್ರಿ ಕೊಟ್ಟಿದ್ದು ಈಗ ಆರ್ ಸಿ ಬಿ ತಂಡಕ್ಕೆ ಆಣೆ ಬಲ ಬಂದಂತಾಗಿದೆ. ಈ ಜೋಡಿ ಮಾಡಿರುವ ಕಮಲ್ ಆಗಿದೆ. ಕ್ರಿಕೆಟ್ ಜನಕ ರಾಷ್ಟ್ರ ಇಂಗ್ಲೆಂಡ್ ತಂಡಕ್ಕೆ ಚಾರ್ಜ್ ಮಾಡಿದ್ದೇ ಈ ಜೋಡಿ ಅಂತಲೇ ಹೇಳಬಹುದು. ಈ ಜೋಡಿ ಇಂಗ್ಲೆಂಡ್ ತಂಡವನ್ನು ಎಷ್ಟರ ಮಟ್ಟಿಗೆ ಬಲಿಷ್ಠಗೊಳಿಸಿದೆ ಅಂದರೆ, ಐ ಸಿ ಸಿ ಟ್ರೋಫಿ ಗೆಲ್ಲಲು ಹೆಣಗಾಡುತ್ತಿದ್ದ ಕ್ರಿಕೆಟ್ ಜನಕ ರಾಷ್ಟ್ರಕ್ಕೆ ಎರಡು ವಿಶ್ವಕಪ್ಗಳನ್ನು ಗೆಲ್ಲಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಈ ಜೋಡಿ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಮಾಹಿತಿ ತಿಳಿಯೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಕೂಡ ಕಟ್ಟ ಆರ್ ಸಿ ಬಿ ಮ್ಯಾನ್ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ವೀಕ್ಷಕರೇ, ಕ್ರಿಕೆಟ್ ಜನಕ ರಾಷ್ಟ್ರವಾದ ಇಂಗ್ಲೆಂಡ್ ತಂಡಕ್ಕೆ ಐ ಸಿ ಸಿ ಟ್ರೋಫಿಗಳೇ ಮರೀಚಿಕೆಯಾಗಿ ಹೋಗಿತ್ತು. ಇಂಗ್ಲೆಂಡ್ ತಂಡದಲ್ಲಿ ಎಂತಹ ಬಲಿಷ್ಠ ಆಟಗಾರರು ಬಂದು ಹೋದರೂ ಕೂಡ ವಿಶ್ವಕಪ್ ಗೆಲ್ಲುವುದಕ್ಕೆ ಆಗಿರಲಿಲ್ಲ. ಆಗ ಎಂಟ್ರಿ ಕೊಟ್ಟಿದ್ದು ಮೋ ಬೊಬಾಟ್ ಹಾಗೂ ಆ್ಯಂಡಿ ಫ್ಲವರ್. ಮೋ ಬೊಬಾಟ್ ಅವರು ಟೀಮ್ ಡೈರೆಕ್ಟರ್ ಆಗಿ ಎಂಟ್ರಿ ಕೊಟ್ಟರೆ ಆ್ಯಂಡಿ ಫ್ಲವರ್ ಅವರು ಹೆಡ್ ಕೋಚ್ ಆಗಿ ಎಂಟ್ರಿ ಕೊಡ್ತಾರೆ. ಆಮೇಲೆ ಇಂಗ್ಲೆಂಡ್ ತಂಡದ ಲಕ್ ಬದಲಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಮೊದಲು ಬ್ಯಾಕ್ ಟು ಬ್ಯಾಕ್ ಆಸೀಸ್ ಸರಣಿ ಗೆಲ್ಲುತ್ತೆ ಇಂಗ್ಲೆಂಡ್. ಆಮೇಲೆ 2010 ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹಾಗೂ 2019 ಏಕದಿನ ವಿಶ್ವಕಪ್ ಮುಡಿಗೇರಿಸಿಕೊಡುತ್ತೆ ಇಂಗ್ಲೆಂಡ್ ತಂಡ. ಹೀಗೆ ಇಂಗ್ಲೆಂಡ್ ತಂಡಕ್ಕೆ ಮರೀಚಿಕೆಯಾಗಿ ಉಳಿದಿದ್ದ ವಿಶ್ವಕಪ್ ಅನ್ನು ತಂದುಕೊಟ್ಟ ಶ್ರೇಯ ಈ ಜೋಡಿಗೆ ಸೇರುತ್ತದೆ. 2008 ಕೂಡ ಆರ್ ಸಿ ಬಿ ತಂಡ ಮೂರು ಬಾರಿ ಫೈನಲ್ಗೆ ಹೋದರೂ ಒಂದು ಕಪ್ ಗೆಲ್ಲಲಾಗಿಲ್ಲ. ಆರ್ ಸಿ ಬಿ ತಂಡ ಯಾವಾಗಲೂ ಬಲಿಷ್ಠ ಆಟಗಾರರಿಂದಲೇ ಕೂಡಿದ್ದು. ಆರ್ ಸಿ ಬಿ ತಂಡದಲ್ಲಿ ಅನಿಲ್ ಕುಂಬ್ಳೆ, ಮುತ್ತಯ್ಯ ಮುರಳೀಧರನ್, ಸೌತ್ ಆಫ್ರಿಕಾ ದಂತಕಥೆ ಜಾಕ್ ಹಾಲಿಸ್, ರಾಸ್ ಟೇಲರ್, ಕೆವಿನ್ ಪೀಟರ್ಸನ್, ರಾಹುಲ್ ದ್ರಾವಿಡ್, ಕ್ರಿಸ್ ಗೇಲ್, ಎಬಿಡಿ ವಿಲಿಯರ್ಸ್, ಕಿಂಗ್ ಕೊಹ್ಲಿ, ಸೇನ್ ವ್ಯಾಟ್ಸನ್, ಮಿಚೆಲ್ ಸ್ಟಾರ್ಕ್, ಕೆ ಎಲ್ ರಾಹುಲ್ರಂತಹ ಘಟಾನುಘಟಿ ಆಟಗಾರರು ಆರ್ ಸಿ ಬಿ ತಂಡಕ್ಕಾಗಿ ಆಡಿದ್ದಾರೆ. ಆದರೂ ಕೂಡ ಆರ್ ಸಿ ಬಿ ಅಭಿಮಾನಿಗಳ ಕನಸು ನನಸಾಗಿಲ್ಲ. ಆದರೆ ಈಗ ಆರ್ ಸಿ ಬಿ ತಂಡಕ್ಕೆ ವಿಶ್ವದ ನಂಬರ್ ಒನ್ ಸಕ್ಸಸ್ಫುಲ್ ಜೋಡಿಯಾದ ಮೋ ಬೊಬಾಟ್ ನಿರ್ದೇಶಕರಾಗಿ ಎಂಟ್ರಿ ಕೊಟ್ಟಿದ್ದರೆ, ಹೆಡ್ ಕೋಚ್ ಆಗಿ ಟ್ರೋಫಿಗಳ ಸರ್ದಾರ ಅಂತಲೇ ಕರೆಸಿಕೊಳ್ಳುವ ಆ್ಯಂಡಿ ಫ್ಲವರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಈ ಜೋಡಿ ವಿರಾಟ್ ಕೊಹ್ಲಿ, ಡು ಪ್ಲೇಸಿಸ್, ಗ್ರೇನ್ ಮ್ಯಾಕ್ಸ್ವೆಲ್, ಮೊಹಮ್ಮದ್ ಸಿರಾಜ್ ಅವರ ಜೊತೆ ಸೇರಿ ತಂಡಕ್ಕೆ ಐ ಪಿ ಎಲ್ ಟ್ರೋಫಿ ತಂದು ಕೊಡುತ್ತಾ ಅಂತ ಕಾದು ನೋಡಬೇಕಾಗಿದೆ. ಒಂದು ತಂಡ ಎಷ್ಟೇ ಬಲಿಷ್ಠವಾಗಿದ್ದರೂ ಆ ತಂಡಕ್ಕೆ ಮಾರ್ಗದರ್ಶಕರು ಬೇಕೇ ಬೇಕು. ಅದಕ್ಕೆ ಉದಾಹರಣೆ ಅಂದರೆ ಇಂಗ್ಲೆಂಡ್ ತಂಡ ಟ್ರೋಫಿ ಮೇಲೆ ಟ್ರೋಫಿ ಗೆದ್ದಿರೋದೇ ಸಾಕ್ಷಿ. ವೀಕ್ಷಕರೇ, ಈ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.